ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಡಿಜೆ ನಾಗರಾಜ ರೆಡ್ಡಿ ನೇತೃತ್ವದಲ್ಲಿ ಇಂದು ಬಾಗೇಪಲ್ಲಿ ಪಟ್ಟಣದ ಎಸ್ಎಲ್ಎನ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಗುಡಿಬಂಡೆ, ಬಾಗೇಪಲ್ಲಿ ಹಾಗೂ ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿನ ಕಲಾವಿದರಿಗೆ ಸುಮಾರು 5,000 ತಮಟೆ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ ಮಾತನಾಡಿ, ಜೆಡಿಎಸ್ಗೆ ಈ ಕ್ಷೇತ್ರ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಜಿಲ್ಲೆಯಲ್ಲಿ ಜೆಡಿಎಸ್ ಅಸ್ತಿತ್ವದಲ್ಲೇ ಇಲ್ಲ ಎನ್ನುತ್ತಿರುವವರಿಗೆ ನಾವು ಸೂಕ್ತವಾಗಿ ಉತ್ತರಿಸಬೇಕು. ಕುಮಾರಸ್ವಾಮಿಯವರು ಪಂಚರತ್ನ ಯಾತ್ರೆ ಹಮ್ಮಿಕೊಂಡು ರಾಜ್ಯದಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ನಾವು ಪ್ರತಿ ಮನೆಗೆ ಹೋಗಿ ಪಕ್ಷದ ಪಂಚರತ್ನ ಯಾತ್ರೆಯ ಅರಿವು ಮೂಡಿಸಬೇಕು ಎಂದು ತಿಳಿಸಿದರು. ನಮ್ಮ ಆರೋಗ್ಯ ಕಾಪಾಡ್ಕೊಬೇಕು, ಒಂದು ನಮ್ಮ ಮಕ್ಕಳಿಗೆ ಕೆಲಸ ಕೊಡಬೇಕು, ಒಂದು ರೈತರಿಗೆ ರೈತ ಚೈತನ್ಯ ಅಂತ ಕಾರ್ಯಕ್ರಮ ಕೊಡಬೇಕು. ಎಷ್ಟು ಚೆನ್ನಾಗಿದೆ ಕಾರ್ಯಕ್ರಮಗಳು ಅಂದರೆ, ನಾವು ಮನುಷ್ಯ ಹುಟ್ಟಿದ ಮೇಲೆ ನಾವು ಯಾರಿಗೋಸ್ಕರ ಏನು ಮಾಡಬೇಕು, ನಮ್ಮ ಆರೋಗ್ಯ ಕಾಪಾಡ್ಕೊಬೇಕಾದ್ರೆ 100,000,000 ಖಾಸಗಿ ಆಸ್ಪತ್ರೆ ಹೋದರೆ 100,000,000 100,000,000 ತೋರಿಸ್ಕೊಳಕ್ಕೆ ಆಗುತ್ತಾ? ಅದಕ್ಕೆ ಕುಮಾರಣ್ಣರು ಪಂಚಾಯತಿ ಹೆಡ್ಕ್ವಾರ್ಟರಲ್ಲಿ ಒಂದು ಹೈಟೆಕ್ ಆಸ್ಪತ್ರೆ, ಅಂದರೆ 30 ಬೆಡ್ಗಳ ಒಂದು ಹೈಟೆಕ್ ಆಸ್ಪತ್ರೆ, 100 ICU ಬೆಡ್ಗಳಿರ್ತಕ್ಕಂಥ ಒಂದು 3 ಮತ್ತು ಅದಕ್ಕೆ ಆದಂಥ ಡಾಕ್ಟರ್ಗಳು, 2 ಲ್ಯಾಬನ್ನು ಕೊಡ್ತಾ ಒಂದು ಪಂಚಾಯತಿ ಹೆಡ್ಕ್ವಾರ್ಟರ್ ಎಷ್ಟೇ ಆಗಲಿ ಉಚಿತವಾಗಿರ್ತಕ್ಕಂಥದ್ದು. 1 ರೂಪಾಯಿ ಕಟ್ಟಂಗಿಲ್ಲ, ಪಕ್ಷ ಇಲ್ಲ, ಜಾತಿ ಇಲ್ಲ, ಇನ್ನೊಂದಿಲ್ಲ, 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ. ಇದು ಒಂದು ಹೈಟೆಕ್ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆ ಇರ್ತಕ್ಕಂಥದ್ದು. ನಾವು 100,000 ಕಲ್ಕೊಂಡು ಎಲ್ಲಿದೆ ಉಚಿತವಾಗಿ ನೋಡ್ತಾರೆ. 7,000,000 ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಡಿಜೆ ನಾಗರಾಜ ರೆಡ್ಡಿರವರು ಮಾತನಾಡಿ, ಇದೇ ತಾಲೂಕಿನವನಾದ ನಾನು ಸುಮಾರು 30 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿದ್ದೇನೆ. ನಾನು ಶಾಸಕನಾದರೆ ದಿವಂಗತ ಜಿ ವಿ ಶ್ರೀರಾಮರೆಡ್ಡಿಯವರಂತೆ ಇಡೀ ವಿಧಾನಸಭೆಯನ್ನೇ ನಡುಗಿಸಿಬಿಡುತ್ತೇನೆ. ನಾನು ಶಾಸಕನಾಗಿ ಕುಮಾರಣ್ಣ ಮುಖ್ಯಮಂತ್ರಿಯಾದರೆ ಕಾಡಿ ಬೇಡಿಯಾದರೂ ಕೋಟ್ಯಾಂತರ ರೂಪಾಯಿಗಳ ಅನುದಾನ ತಂದು ಬಾಗೇಪಲ್ಲಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ಎಂದು ತಿಳಿಸಿದರು. ಶ್ರೀರಾಮುಡಿಗೆ ಅವರಿಗೆ ಏನನ್ನು ಅನುಭವಿಸುವ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೇಳಿ
ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಡಿಜೆ ನಾಗರಾಜ ರೆಡ್ಡಿ, ಜೆಡಿಎಸ್ ತಾಲೂಕು ಕಾರ್ಯಾಧ್ಯಕ್ಷ ಜಿಎಲ್ ಮುರಳೀಕೃಷ್ಣ, ಗುಡಿಬಂಡೆ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಬಾಲಪ್ಪ, ಮುಖಂಡರಾದ ಜಗನ್, ನರಸಿಂಹಮೂರ್ತಿ, ಶಿವಶಂಕರ್, ಆದಿನಾರಾಯಣಪ್ಪ ಮೊದಲಾದವರಿದ್ದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.